ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಜಾಜಿ ನಿನಗ್ ಗೊತ್ತಾ? ಗೊತ್ತು ಸಾಹೇಬ್ರೆ. ಚೆನ್ನಾಗಿದ್ದಾಳಲ್ವಾ? ಏಯ್ ಮಾರಿಗುಡಿ, ತಲೆ ಇಲ್ಲದ ಪ್ರಾಣಿ. ನಿಮ್ಮಿಬ್ರಿಗೂ ನನ್ನ ಒಳಗುಟ್ಟು ಗೊತ್ತಿಲ್ಲ. ಇವರು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಶ್ರೀ ಚಕ್ರ ನನ್ನ ಕೈಯಲ್ಲೇ ತಿರುಗ್ತಾ ಇರತ್ತೆ. ಶ್ರೀ ಚಕ್ರ ನನ್ನ ಕೈ ಸೇರತ್ತೆ ಅಂದ್ರೆ ಅದು ನಿನಗೆ ಸೇರತ್ತೆ ಅಂತ. ನನ್ನ ಕೆಲಸ ಹೇಗೆ ಮಾಡ್ಕೊಡ್ತೀಯಾ ಅದನ್ನ ಹೇಳು. ಸ್ತ್ರೀ ವಶೀಕರಣ ಅಂತ ಒಂದಿದೆ, ಅದನ್ನ ಬಳಸಿದ್ರೆ ನೀನಿಷ್ಟವಾದ ಹೆಂಗಸು ನಿನ್ನ ಅಂಗೈಲಿರ್ತಾಳೆ. ನಾನು ಎಷ್ಟೋ ಪ್ರಯೋಗಗಳು ಮಾಡಿ ಬೇಕಾದವರಿಗೆ ಬೇಕಾದಷ್ಟು ಹೆಣ್ಣನ್ನು ದಕ್ಕಿಸ್ಬಿಟ್ಟಿದ್ದೀನಿ. ನಿನಗೆಂತ ಹೆಣ್ಣು ಬೇಕು ಅದನ್ನು ದಕ್ಕಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಆ ಚಿಂತೆ ನಿನಗೆ ಬೇಡ. ಇನ್ನೇನಾಗ್ಬೇಕು? ಈಗ ಸ್ವಲ್ಪ ಸಮಾಧಾನ ಆಯ್ತು. ಹೆಂಗಾರ ಮಾಡಿ ಆ ಸ್ತ್ರೀ ಚಕ್ರ ನನಗೆ ತಂದು ಒಪ್ಪಿಸ್ಬಿಡು. ಕಾಲರುದ್ರ ಸಿದ್ದೇಶ್ವರ ಕಡಿಕಿ ನನಗಿಂತ ದೊಡ್ಡ ಮಾಂತ್ರಿಕ ಅದಾನ. ಅವ ನನಗಿಂತ ಹೆಚ್ಚು ಸಿದ್ಧಿ ಪಡ್ಕೊಂಡಾನ. ಮಾಟ ಮಂತ್ರ ಮಾಡಿದ್ರಾಗ ಅವ ಎತ್ತಿದ ಕೈ ಬೇಕಾದ್ರೆ ದೇವರನ್ನ ಕಟ್ಟಿ ಹಾಕೋ ಶಕ್ತಿ ಐತೆ ಅವಗ. ನೇರ ನೇರ ಅವನ ಜೋಡಿ ನಿಂತು ನನಗೆ ಹೋರಾಡಕ್ಕಾಗಂಗಿಲ್ಲ. ಅದಕ್ಕೆ ನಿನ್ನ ಸಹಾಯ ಕೇಳಾಕತ್ತೀನಿ. ನನಗೆ ಆ ಶ್ರೀಚಕ್ರ ಸಿಕ್ಕಿಬಿಟ್ರೆ ಇಂಥ ಇನ್ನಷ್ಟು ಸಿದ್ಧಿ ಮಾಡಿಕೊಂಡು ನಿನಗೆ ಬೇಕಾದಂಗೆ ಸಹಾಯ ಮಾಡ್ಬೋದು. ನೀನು ಆ ಚಕ್ರ ಹಿಡ್ಕೊಂಡು ಬೇಕಾದ ಮಾಡ್ಕೊ, ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಚಕ್ರನೋ ಪಕ್ರನೋ ತಂದ್ಕೊಡ್ತೀನಿ, ಅದು ನನ್ನ ಎಡಗೈ ಕೆಲಸ. ಆದರೆ ನನ್ನ ಆಸೆ ತೀರಬೇಕು. ನೀನು ಕೇಳಿದಷ್ಟು ನೀ ಬೇಡದಷ್ಟು ಹೆಣ್ಣುಗಳನ್ನು ನಾ ತರಿಸ್ಕೊಡ್ತೀನಿ. ಈ ಕೆಲಸ ನನಗೆ ಚಿಟಕಿ ಹೊಡೆದಷ್ಟು ಸುಲಭ. ಪ್ರತಿದಿನ ಸ್ವರ್ಗ ನಿನಗೆ. ನೀ ಯಾರನ್ನು ಕೇಳ್ತೀಯೋ ಎಂಥ ಹುಡುಗಿನಾದರೂ ಕೇಳು, ನಾ ತರಿಸ್ಕೊಡ್ತೇನೆ. ಎಲ್ಲೆಲ್ಲಿ ಸ್ತ್ರೀಯರು ಗೌರವಿಸಲ್ಪಡ್ತಾರೋ ಅಲ್ಲೆಲ್ಲ ದೇವಾನ ದೇವತೆಗಳು ಬಂದು ನೆಲೆಸಿರ್ತಾರೆ. ಎಲ್ಲಿ ಹೆಣ್ಣನ್ನು ಕಾಲಕಸದಂತೆ ನಾವು ಕಾಣ್ತೀವಿ, ಎಲ್ಲಿ ಹೆಣ್ಣನ್ನು ನಾವು ಕೇವಲ ಭೋಗದ ವಸ್ತುಗಳ ಥರ ಪರಿಗಣಿಸ್ತೀವಿ, ಅಲ್ಲೆಲ್ಲ ರಾಕ್ಷಸ ಶಕ್ತಿಗಳು, ಪೈಶಾಚಿಕ ಶಕ್ತಿಗಳು ಬಂದು ನೆಲೆಸಿರುತ್ತವೆ. ದುಷ್ಟಜನಗಳು ಸಮಾಜಕ್ಕೆ ಯಾವತ್ತೂ ಮಾರಕ. ಅವರುಗಳಿಂದ ಅಧರ್ಮ ಹೆಚ್ಚಾಗಿ ಚೋರಕಂಟಕಗಳು ಉಂಟಾಗುತ್ತೆ. ಅದಕ್ಕೆ ನಾವು ಯಾವತ್ತೂ ಸ್ತ್ರೀಯನ್ನು ಶಕ್ತಿ ತರ ಪೂಜೆ ಮಾಡಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ರಿ ದೇಶಕ್ರೆ. ಹೆಂಗಸಾದ್ರೇನು ಅವರೇನು ದೇವಲೋಕದಿಂದ ಇಳಿದು ಬಂದಿರ್ತಾರೆ? ಯಾಕೆ, ಅವರು ನಮ್ಮ ಹಾಗೆ ಮನುಷ್ಯರಲ್ವಾ? ಆಯ್ತು, ಸ್ತ್ರೀಯರನ್ನೇ ಗೌರವಿಸೋಣ ಸರಿ, ಹಂಗಂತ ಪುರುಷರನ್ನು ತೆಗಳ್ಬೇಕಾ? ಅವರಾದ್ರೆ ಸ್ತ್ರೀ ಶಕ್ತಿ, ನಾವಾದ್ರೆ ರಾಕ್ಷಸರು ಪಿಶಾಚಗಳು. ಏನ್ ಹೇಳ್ತೀರಿ? ಮನುಷ್ಯರು ಅಂತ ಬಂದ್ರೆ ಎಲ್ಲ ಒಂದೇನೇನೆ. ಆದ್ರೆ ಅವಳು ಮನುಕುಲಕ್ಕೆ ಮಾಡೋ ತ್ಯಾಗ ಇದೆಯಲ್ಲ, ಅದಕ್ಕೆ ಯಾವತ್ತು ಪುರುಷ ಸಮ ಅಲ್ಲ. ಅವಳು ಮನುಷ್ಯಳಲ್ವೇ, ಅವಳಿಗೂ ಹಸಿವಾಗುತ್ತೆ, ಆಸೆಗಳಿರ್ತವೆ, ಕೋಪಾವೇಶಗಳಿರ್ತವೆ, ಅವಳಿಗೂ ದೌರ್ಬಲ್ಯಗಳಿರುತ್ತವೆ. ನಮಗೇನಾಗುತ್ತೋ ಅದೆಲ್ಲ ಹೆಂಗಸ್ರಿಗೂ ಆಗುತ್ತೆ. ಹೆಣ್ಣು ತಾಯಿಯಾಗಿ
ಮಡದಿಯಾಗಿ, ಮಗಳಾಗಿ, ಅಕ್ಕ ತಂಗಿಯಾಗಿ ಎಲ್ಲರೂ ಸೇವೆನೂ ಮಾಡ್ತಾಳೆ. ಆದರೆ ಪುರುಷ ಇದ್ಯಾವುದನ್ನು ಮಾಡಲಾರ. ಸ್ತ್ರೀ ಯಾವತ್ತೂ ಪೂಜ್ಯಳು. ಅಂಥವಳನ್ನ ಕೇಳಕ್ಕೆ ಕಾಣೋರು ಯಾವತ್ತೂ ಉದ್ಧಾರ ಆಗಲಾರರು. ಸಭ್ಯತೆಗೂ ಅಸಭ್ಯತೆಗೂ, ಒಳ್ಳೆತನಕ್ಕೂ ದುಷ್ಟತನಕ್ಕೂ, ನ್ಯಾಯಕ್ಕೂ ಅನ್ಯಾಯಕ್ಕೂ ಯಾವತ್ತೂ ಯುದ್ಧ ನಡೀತಾನೇ ಬಂದಿದೆ. ಅದು ನಡೀತಾನೇ ಇರುತ್ತೆ. ಆದರೆ ಗೆಲ್ಲೋದು ಒಳ್ಳೆತನನೇ, ನ್ಯಾಯಕ್ಕೆ ಜಯ ನೋಡ್ತಾ ಇರು. ಆ ಮಾರಿ ಹುಡಿ ಜೊತೆ ಸೇರ್ಬೇಡ ಅಂತ ನಿನಗೆ ಹೇಗೋ ಹೇಳಲಿ. ನೀನ್ ಹೇಳಿದ ನಿನ್ನ ಆಸೆ ನಾ ಈಡೇರಿಸೋಕೆ ಅಂತ ಈಗ ಈ ದೊಡ್ಡ ಕೆಲ್ಸಕ್ಕೆ ಹಾಕಿದ್ದೀನಿ. ಜಾಜಿ, ಸುಂದ್ರಿನ್ ಕೊಂಡು ವಿರೂಪಾಕ್ಷ ಶಾಸ್ತ್ರಗಳನ್ನ ನಾನು ಕೊಂದು ಹಾಕ್ತೀನಿ. ಆ ಪಿಸ್ತೂಲ್ ಯಾಕೋ ಇಸ್ಕೊಂಡೆ ಮಾರಿ ಗುಡಿಯಿಂದ? ಇನ್ನೇನೋ ಎಡವಟ್ ಮಾಡ್ಕೋತೀಯ ನೀನೀಗ. ಮೊದ್ಲೇ ಎಡವಟ್ರಾಯ ನೀನು, ಅದ್ ಯಾವುದೂ ಬೇಡ. ಇದನ್ನೆಲ್ಲ ಹೇಗೋ ಹೇಳೋದು ನಿನ್ಗೆ? ನನ್ನ ಪ್ರಾಣ ಹೋದ್ರು ಸರಿ, ನೀನು ಹೇಳಿದ ಕೆಲಸ ಮಾಡೇ ಮಾಡ್ತೀನಿ ಜಾಜಿ. ನೀನು ಜಾಜಿಯಾಗಿ ಹೇಳ್ದೋ ಸುಂದಿಯಾಗಿ ಹೇಳ್ದೋ ಹೇಗೆ ಹೇಳಿದ್ರು ಇಬ್ಬರು ಒಂದೇ ನನಗೀಗ. ನಿಮ್ಗಾದ ಅನ್ಯಾಯಕ್ಕೆ ನಾನು ಸೇಟ್ ತೀರಿಸ್ಕೊಂಡು ಎಕ್ಕಿಸ್ಕೊತೀನಿ. ಈ ಹೊಡೆದಾಟದಲ್ಲಿ ನಿನಗೇನು ಆಗದಿರಲಿ ಬಂಗಾರಿ. ಆ ಮಾರಿ ಗುಡಿ ನಿಮ್ಮ ಮೇಲೆ ಕಣ್ಣಾಕಿದ್ದಾನೆ ಅಂತ ನಂಗೆ ಗೊತ್ತು. ಆದರೆ ಇಂದಿಗಿಂತ ದುರವಸ್ಥೆ ತಂದ ಶಾಸ್ತ್ರಗಳನ್ನ ಮುಗಿಸೋದಕ್ಕೆ ನಂಗೆ ಬೇರೆ ದಾರಿ ಕಾಣ್ತಿಲ್ಲ. ಆ ಮಾರಿಗುಡಿ ಸಹಾಯ ಬೇಕೇ ಬೇಕು. ಏನು ಮಾಡಲಿ? ಬೇಡ ಕಣು ಇವ್ರ ಸಹವಾಸ. ಅಮ್ಮನವ್ರಿದ್ದಾರೆ, ಅವರೇ ಇಂಥ ದುಷ್ಟನ್ನೆಲ್ಲ ಸಂಹಾರ ಮಾಡ್ತಾರೆ. ನೀನು ಇದಕ್ಕೆಲ್ಲ ಭಾಗಿ ಆಗಬೇಡ, ನಿನಗೆ ಕೈ ಮುಗಿತೀನಿ. ಏನೋ ಜಗ್ಗಿ, ಭಕ್ತಿ ಭಾವ ವಿಪರೀತವಾಗ್ಬಿಟ್ಟಿದೆ. ಅಲ್ಲೋ ಜಗ್ಗಿ, ನಿನ್ನ ಹಣೆ ಮೇಲೆ ಒಂದು ಇಂಚು ಜಾಗ ಇಲ್ದಂಗೆ ವಿಭೂತಿ ಕುಂಕುಮ ಹಚ್ಕೊಂಡು ಒಳ್ಳೆ ಕಾರ್ ಸಿದ್ದೇಶ್ವರ ತರ ಕಾಣಿಸ್ತಾ ಇದೆಯಲ್ಲೋ. ಅಂತದೇನಿಲ್ಲಪ್ಪ, ಹಾಗೆ ಸುಮ್ನೆ. ಅಲ್ಲ ಕಣೋ ಜಗ್ಗಿ, ನೀನ್ ನಿಜವಾಗ್ಲೂ ಕುಡಿಯೋದನ್ನ ಸೇದೋದನ್ನ ಬಿಟ್ಟಿದ್ಯಾ ತಾನೆ? ಅಯ್ಯೋ ಎಷ್ಟು ಸರಿ ಅಂದ್ರಯ್ಯ ನಿಮ್ಗೆ ಹೇಳೋದು, ಪದೇ ಪದೇ ಅದನ್ನೇ ಕೇಳ್ತೀರಪ್ಪ. ಈಗ ಇದು ಇದು ಎಲ್ಲ ಬಂದ್, ಮುಂದಿನ ವಾರ ನಮ್ಮಮ್ಮ ಬರ್ತಾ ಇದ್ದಾಳೆ, ಸುನೀತ ನೋಡ್ಬೇಕಲ್ಲ. ಗಂಡು ಹುಟ್ಟಿದ್ರೆ ಶ್ರೀಚಕ್ರಿ ಅಂತ, ಹೆಣ್ಣು ಹುಟ್ಟಿದ್ರೆ ಮಹಾದೇವಿ ಅಂತ ಹೆಸರಿಡ್ಬೇಕು ಅನ್ಕೊಂಡಿದ್ದೀನಿ, ಏನಂತೀರಿ? ಓ, ಅಂದ್ರೆ ನಿಮ್ಗೆ ಹುಟ್ಟಿರೋ ಮಗು ಹೆಣ್ಣ ಗಂಡ ಅಂತ ನಿನ್ಗೆ ಇನ್ನೂ ಗೊತ್ತಾಗಿಲ್ವೇನೋ? ಅದು ಹೇಗೋ ಗೊತ್ತಾಗಕ್ಕೆ ಸಾಧ್ಯ? ಅದು ಅಲ್ಲದೆ ಸರ್ಕಾರದವರು ಕಾನೂನು ಮಾಡಿದ್ದಾರೆ, ಮಗು ಹುಟ್ಟೋಕೆ ಮುಂಚೆ ಗಂಡೋ ಹೆಣ್ಣು ಅಂತ ವೈದ್ಯರು ಹೇಳಬಾರ್ದು ಅಂತ. ಅದು ಅಲ್ಲದೆ ಇಷ್ಟು ಬೇಗ ಗೊತ್ತಾಗೋದಿಲ್ಲ ಬಿಡಿ, ನನ್ನ ಕರ್ಮ. ಅದಕ್ಕೆ ಹಾಕೋಬೇಕು ವೈದ್ಯರು? ಮತ್ತೆ ತಿಳಿಯೋದೇ ಹೆಂಗೆ? ತಿಳಿದೆ ಏನೋ ಹುಂಬ, ನಮ್ಮ ಜ್ಯೋತಿಷಿಗಳಿದಾರಲ್ಲ ಅವ್ರನ್ನ ಕೇಳೋತಾನೆ. ಹುಟ್ಟೋ ಮಗು ಗಂಡು ಅಂತ ಈಗಲೇ ಗೊತ್ತಾದ್ರೆ ನಿನಗೂ ಖುಷಿ ಅಲ್ವೇನಪ್ಪ? ಭೋಪಾಲಿ ಅಥರ್ವಣಿ ಇಂತ ಮಹಾನ್ ಭವಿಷ್ಯಕಾರರು, ಅಖಿಲಾಂಡ ಪೀಠ ಬ್ರಹ್ಮಾಂಡ ಪಂಡಿತರು,
ಅವ್ರು ಇರೋದೆ ಇಂಥದ್ದನ್ನೆಲ್ಲ ಹೇಳೋದಕ್ಕೆ. ವೈದ್ಯರು ಬೇಕಾದ್ರೆ ಸುಳ್ಳು ಹೇಳ್ಬೋದು, ಆದ್ರೆ ಈ ಭೂಪಾಲಿ ಪಂಡಿತರು ಹೇಳಿದ್ರೆ ಮುಗೀತು, ಹಾಗೆ ಆಗತ್ತೆ. ಹೌದಾ? ಅಷ್ಟು ಸತ್ಯನ ಭೂಪಾಲಿಗಳು? ಹೌದು ಕನುಜಿಗ್ಗಿ, ಒಂದು ಸಾರ್ತಿ ನೀನು ಅವ್ರನ್ನ ಭೇಟಿಯಾಗಿ ನೋಡು, ಆಮೇಲೆ ಊರವ್ರಿಗೆಲ್ಲ ನೀನೇ ಡಂಗ್ರ ಸಾರ್ಕೊಂಡ್ಬರ್ತೀಯ, ಭೂಪಾಲಿ ಪಂಡಿತರು ಹೇಳೋದು ಸತ್ಯ ಆಗತ್ತೆ ಅಂತ. ಓಹೋ, ವಿಷಯ ಗಂಭೀರವಾಗೇ ಇದೆ. ಅದೇನು ಹೇಳಿ? ನಿನಗೆ ಸಂತಾನ ಯೋಗನೇ ಇಲ್ಲ, ಬಲವಂತವಾಗಿ ಆಗ್ತಿದೆ ಅಷ್ಟೇ. ನೀವು ಹೇಳಿ ಸತ್ಯನೇ. ಆದರೆ ಅಮ್ಮನವ್ರ ಕೃಪೆ, ನನ್ನ ಹೆಂಡತಿ ಈಗ ಗರ್ಭ ಧರಿಸಿದ್ದಾಳೆ. ನಾನು ತಂದೆ ಆಗ್ತಾ ಇದ್ದೀನಿ. ಮಗು ಒಂದಾಗ್ಬಿಟ್ರೆ ಅದನ್ನು ನಮ್ಮ ತಾಯಿ ಮಡಿಲಿ ಹಾಕಿ ನನ್ನ ಜನ್ಮ ಸಾರ್ಥಕ ಮಾಡ್ಕೋತೀನಿ. ನಮ್ಮ ತಾಯಿನೇ ದೇವರು ನನಗೆ. ಸಂತೋಷದ ವಿಷಯನೇ. ನಿಮ್ಮಮ್ಮ ಅಂದ್ರೆ ನಿನಗೆ ಪ್ರಾಣ, ಹೌದಲ್ಲ? ಸತ್ಯ, ಅಕ್ಷರ ಸಹ ಸತ್ಯ. ಎಷ್ಟು ಸತ್ಯ ನುಡಿತೀರಿ ನೀವು? ಇಷ್ಟು ದಿವಸ ಎಲ್ಲೋಗಿದ್ರಿ ಈ ಭೂಮಿ ಮೇಲೆ ನೀವು? ನಮ್ಮಮ್ಮನ ಸಂತೋಷಕ್ಕೋಸ್ಕರನೇ ಈ ಮಗು. ಇಲ್ಲೇ ದೊಡ್ಡ ಸಮಸ್ಯೆ ಇರೋದು. ಅದೇನು ಅಂತ ಹೇಳಿ, ಅದಕ್ಕೆ ಪರಿಹಾರ ಮಾಡ್ಕೊಳ್ತಾನೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಜಗ್ಗಿಗೆ ಅವನ ತಾಯಿ ಸಂತೋಷ ಮುಖ್ಯ. ಹೇಳಿದ್ರೆ ಜಗ್ಗಿ ಬೇಜಾರು ಮಾಡ್ಕೋತಾನೆ, ಹೇಳದೆ ಹೋದ್ರೆ ನಾನ್ ದ್ರೋಹ ಮಾಡ್ದಾಗತ್ತೆ. ಪರವಾಗಿಲ್ಲ ಹೇಳಿ. ಎಂಥೆಂಥ ಕಷ್ಟಗಳನ್ನ ದಾಟ್ಕೊಂಡು ಈಗ ತಂದೆ ಆಗೋ ಭಾಗ್ಯ ಕೂಡ ಬಂದಿದೆ. ಇನ್ ಯಾವುದೇ ಸಮಸ್ಯೆ ಬಂದ್ರು ಸರಿ, ನಾನು ಎದುರಿಸೋ ಸಿದ್ಧ. ಹೇಳಿ. ಈ ಮಗು ಹುಟ್ಟಿದ್ರೆ ನಿಮ್ಮ ತಾಯಿ ಪ್ರಾಣಕ್ಕೆ ಆಪತ್ತೈತಿ. ಈ ಮಗು ಹುಟ್ಟಿದ ಕೂಡಲೇ ನಿಮ್ಮ ತಾಯಿ ಜೀವನ ಹೊರಟೋಕತಿ. ಏನ್ ಹೇಳ್ತಾ ಇದ್ದೀರಿ ಭೂಪಾಲಿಗಳೇ? ಏನೋ ಸರಿ ಕವಡೆ ಹಾಕಿ ಸರಿಯಾಗಿ ನೋಡಿ ಹೇಳಿ. ನಮ್ಮ ತಾಯಿ ಪ್ರಾಣಕ್ಕೆ ಗುತ್ತಾಗ್ಬಿಟ್ರೆ ಹೇಗ್ರಿ? ಒಂದು ಸರ್ತಿ ಅಲ್ಲ, 100 ಸರ್ತಿ ಕವಡಿ ಹಾಕಿರೋ ಅಷ್ಟ. ನಾ ನುಡಿದ ಭವಿಷ್ಯ ಸುಳ್ಳಾಗಂಗಿಲ್ಲ. ಏನ್ ದೇಶಕ್ಕೆ, ಏನಿದು ಕುಹಕದ ನಗು? ನನ್ನ ನೋಡಿದ್ರೆ ನಗು ಬರುತ್ತಾ? ಒಂಥರ ಹೌದು ಶಾಸ್ತ್ರಿಗಳೇ, ನಿಮ್ಮನ್ನು ಕಂಡ್ರೆ ಅಯ್ಯೋ ಅನ್ಸುತ್ತೆ, ಆದರೆ ನಗು ಕೂಡ ತಡೆಯೋಕ್ಕಾಗ್ತಿಲ್ಲ. ನಿಮ್ಮನ್ನು ಕಂಡು ಅಯ್ಯೋ ಅನ್ನೋದ್ರ ಬದಲು
ನುಕ್ಕು ಹಗುರಾಗೋಣ ಅಂತ. ಅಳುಗಿಂತ ನಗು ಮೇಲಲ್ವಾ? ಏನಾಗಿದೆ ನನ್ನ ಸ್ಥಿತಿಗೆ? ಒಂದೊಂದೇ ಯಶಸ್ಸಿನ ಮೆಟ್ಟಲನ್ನು ಹತ್ತತಾ ಹೋಗ್ತಾ ಇದ್ದೀನಿ. ನಿಮ್ಮ ಅಮ್ಮನವರು ಎಷ್ಟೇ ತಡೆ ಒಡ್ಡಿದ್ರು ಕೂಡ ಅದನ್ನೆಲ್ಲ ನಿವಾರಿಸ್ಕೊಂಡು ಶ್ರೀಚಕ್ರನ ನಾನು ಪಡ್ಕೊಂಡೇ ಪಡ್ಕೊಳ್ತೀನಿ. ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಸಾಕು. ಪದ್ಯ ನನಗೂ ಗೊತ್ತಿದೆ. ತಿರುಕನ ಕನಸು ಕಾಣ್ತಾ ಇರೋದು ನೀವು, ನಾನಲ್ಲ. ಇನ್ನು 10 ದಿವಸ ತಡೆದು ನೋಡಿ, ಆಮೇಲೆ ನೀವೇ ಬಂದು ನನಗೆ ಬಹುಪರ ಕೇಳ್ತೀರ. ನಿಮ್ಮ ಬುದ್ಧಿಗೆ ಗರ ಬಡ್ದಿದೆ. ಆ ದುಷ್ಟ ವಾಮಾಚಾರಿ ಜೊತೆ ಸೇರಿಕೊಂಡು ಬರೀ ಬೇಡ ಬೇಡವಾದ ವಿಚಾರಗಳನ್ನೇ ತಲೆ ಹಚ್ಚಿಕೊಳ್ತೀರಿ. ಊರಲ್ಲಿ ಏನು ನಡೀತಿದೆ ಅನ್ನೋ ವಿಚಾರ ಇನ್ನೂ ಗೊತ್ತಿಲ್ಲ ಆಗಿದ್ರೆ ನಿಮಗೆ? ಏನು ವಿಚಾರ, ಯಾವ ವಿಚಾರ? ಶ್ರೀಗುರುಗಳು ಬಂದು ಶ್ರೀಚಕ್ರಕ್ಕೆ ಚೋರ ಕಂಟಕ ಇದೆ ಅಂತ ಎಚ್ಚರಿಕೆ ನೀಡಿದ ಮೇಲೆ ಊರಿನ ಜನ ಎಲ್ಲ ಸೇರಿ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ವಿಷಯ ತಿಳಿಸಿ ಮೂಕರ್ಜಿ ಬರೆದು ಹಾಕಿದ್ದಾರೆ. ಈಗ ಪೊಲೀಸ್ ಇಲಾಖೆಯ ಹೆಚ್ಚುವರಿ ಪೊಲೀಸ್ ಪಡೆಗಳು ಬರ್ತಿವೆ. ಅದಕ್ಕೆ ಮುಖ್ಯಸ್ಥರು ಯಾರೋ ಉತ್ತರದ ಕಡೆಯವರಂತೆ. ಎಲ್ಲರೂ ಹೊಸಬರು, ಎಲ್ಲ ಬಂದು ದೇವಸ್ಥಾನನ ಸುತ್ತೋರಿತಾರೆ. ಹಗಲು ರಾತ್ರಿ ಇಲ್ಲೇ ಮೊಕ್ಕಾಂ ಹುಡ್ತಾರೆ ಶ್ರೀಚಕ್ರ ತನ್ನ ಸ್ವಸ್ಥಾನ ಸೇರೋವರೆಗೂ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಪಹರೆ, ಮಿಸ್ ಕಾಡೋ ಹಾಗೆ ಇಲ್ಲ. ಪೂಜೆ ಮಾಡೋ ಅರ್ಚಕ ಕೂಡ ಅನುಮತಿ ತಗೋಬೇಕು ಆರತಿ ಎತ್ತೋಕ್ಕೆ, ಗಂಟೆ ಅಳ್ಳಾಡಿಸೋದಕ್ಕೆ. ಒಂದೊಂದು ಹೂ ಹಾಕೋಕ್ಕೂ ಅವರು ಹೂ ಅನ್ಬೇಕು, ಅಷ್ಟು ಕಣ್ಗಾವಲಿರುತ್ತೆ. ಈಗೇನು ಮಾಡ್ತೀರಾ? ಇನ್ನೂ ಹೆಚ್ಚಿನ ರಕ್ಷಣೆ ಬೇಕು ಅಂದ್ರೆ ದೇಶದ ಸೈನಿಕರನ್ನ ಕರೆಸ್ತಾರಂತೆ. ಆಗ ನೀವು ದೇಹ ಬಾಧೆ ತೀರಿಸ್ಕೊಳ್ಳೋಕ್ಕೂ ಅವರ ಅನುಮತಿನೇ ಪಡಿಬೇಕು. ಇನ್ನು ಶ್ರೀಚಕ್ರ ನಿಮ್ಮ ಕನಸಿನಲ್ಲಿ ಸುತ್ತಬೇಕಷ್ಟೇ. ಶೇಖ್ರಿ, ವಿಷಯ ಗೊತ್ತಾಯ್ತಾ? ಊರಿಗೆಲ್ಲ ಗೊತ್ತಿರೋದೆ. ಅದೇ ಉತ್ಸವದಲ್ಲಿ ಶ್ರೀಚಕ್ರಕ್ಕೆ ಚೋರ ಕಂಟಕ ಇದೆ ಅನ್ನೋತಾನೆ, ಅದೇನು ಹೊಸ ವಿಷಯ? ಅದು ಹಳೆ ವಿಷಯ ಇರ್ಬೋದು, ಆದ್ರೆ ಹೊಸ ವಿಷಯ ಒಂದಿದೆ. ಶ್ರೀಚಕ್ರದ ಉಸ್ತುವಾರಿಗೆ ಅಂತಾನೆ ಹೆಚ್ಚಿನ ಪೊಲೀಸ್ ಪಡೆ ಬರ್ತಾ ಇದೆ ಅಂತೆ. ಓ, ಹಾಗಿದ್ರೆ ಈ ಸಾರ್ತಿ ಉತ್ಸವ ಪೊಲೀಸ್ರಿಂದಲೇ ತುಂಬಿರುತ್ತೆ ಚಕ್ರಾಪುರಿ ಊರು ಭರ್ತಿ. ಹೂನಯ್ಯ ಶೇಖ್ರಿ, ನನಗೂ ಅದೇ ಚಿಂತೆ ಆಗಿರೋದು. ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಅವ್ರ ಅನುಮತಿ ಪಡಿಬೇಕಾಗತ್ತಂತೆ. ಹೋಗ್ಲಿ ಬಿಡು, ಶ್ರೀಚಕ್ರ ಕಳತನ ಆಗೋದು ತಪ್ಪುತ್ತಲ್ಲ. ಆ ಕಳಂಕಕ್ಕಿಂತ ಈ ಪೊಲೀಸರು ಸಹಿಸ್ಕೋಬಹುದು. ಶೇಖ್ರಿ, ಇನ್ನೊಂದು ವಿಷಯ, ಮಂಡಳಿ ತೀರ್ಮಾನ ಮಾಡಿದೆ. ಅಂದಾಜು 100 ಜನ ಪೊಲೀಸ್ನವ್ರು ಇರ್ತಾರಂತೆ, ಅವ್ರಿಗೆಲ್ಲ ಇಲ್ಲೇ ಊಟ ತಿಂಡಿ ವ್ಯವಸ್ಥೆ ಆಗ್ಬೇಕಂತಪ್ಪ. ಇನ್ನು ಮುಂದೆ ಅವ್ರಿಗೂ ಸೇರಿಸ್ಬಿಟ್ಟು ನೀನು ಅಡುಗೆ ಮಾಡಬೇಕಾಗತ್ತೆ. ಒಂದು ಕೆಲಸ ಮಾಡು, ಸಾಮಗ್ರಿಗಳು ಏನು ಜಾಸ್ತಿ ಬೇಕಾಗತ್ತೆ ಒಂದು ಪಟ್ಟಿ ಮಾಡಿಕೊಡು, ನಾನು ಜಗ್ಗಿಗೆ ತಂದು ಹಾಕಕ್ಕೆ ಹೇಳ್ತೀನಿ. ಏ ಪಂಚಾಕ್ಷರಿ, ಏನು ಅನ್ಕೊಂಡಿದ್ಯಾ? ಕಾಲದಿಂದ ನಮ್ಮ ವಂಶದವರು ಅಮ್ಮನವರ ಪ್ರಸಾದದ ಸೇವೆ ಮಾಡ್ಕೊಂಡು ಬಂದಿರೋದು, ಅದಕ್ಕಾಗೆ ನಾನು ಮಾಡ್ತಿರೋದು. ನನ್ನ ಕೆಲಸ ಅಮ್ಮನವ್ರಿಗೆ ಪ್ರಸಾದ ಮಾಡಿ ಹಾಕೋದು, ಹೋಗಿ ಬರೋರಿಗೆಲ್ಲ ಊಟ ತಿಂಡಿ ಮಾಡೋಕ್ಕೋದಲ್ಲ. ಏನನ್ಕೊಂಡಿದ್ಯಾ ನನ್ನ, ಇದು ಹೋಟ್ಲಾ? ಅದೆಲ್ಲ ನನಗೆ ಗೊತ್ತಿಲ್ಲ ಶೇಖ್ರಿ, ಇದು ಮಂಡಳಿಯವ್ರ ತೀರ್ಮಾನ ಕಣೆಯಾ? ಹೌದಾ, ನಿಮ್ಮ ಮಂಡಳಿಯವ್ರಿಗೆ ನನ್ನ ತೀರ್ಮಾನನೂ ಹೇಳ್ಬಿಡು. ನಾನಿಲ್ಲಿರೋದು ಪ್ರಸಾದದ ಸೇವೆಗಷ್ಟೇ, ಹೋಟ್ಲಿ ಕೆಲಸಕ್ಕಲ್ಲ. ಹಾಗೆ ಬಲವಂತ ಮಾಡಿದ್ರೆ ಈ ನಿಮ್ಮ ದೇವಸ್ಥಾನದ ಪ್ರಸಾದದ ಕೆಲಸವೂ ಬೇಡ, ಬಿಟ್ಟು ಹೊಟ್ಟೋಗ್ತೀನಿ. ನಿಮ್ಮ ಮಂಡಳಿಯವ್ರಿಗೆ ಇದನ್ನೇ ಹೇಳಿ ಹೋಗು. ಈಗ ಯಾಕೆ ಬರಕ್ ಹೇಳಿದ್ದಾರೆ ಅಂತ ಕೇಳು ಕಡ್ಕಿ. ಅಲ್ಲಿ ನನಗೆ ಬೇಕಾದಷ್ಟು ಕೆಲಸ ಇದೆ. ಇಲ್ಲಿ ಈ ಮಳೆಯಲ್ಲಿ ಇಲ್ಲಿಗೆ ಬಂದು ಇವ್ರ ಭಾಷಣ ಕೇಳೋಷ್ಟು ಪುರ್ಸೊತ್ತು ಇಲ್ಲ, ನಂಗೆ ತಾಳ್ಮೆನೂ ಇಲ್ಲ. ಸುಮ್ಮನೆ ನಾನೇನು ಇವನ್ ಕರೆಸಿಲ್ಲ ಅಂತ ಹೇಳು ಕಡ್ಕಿ.
ಶ್ರೀಚಕ್ರಕ್ಕೆ ಸಂಬಂಧಪಟ್ಟ ಕೆಲವು ಚರ್ಚೆಗಳನ್ನ ಮಾಡಲೇಬೇಕಾಗುತ್ತೆ. ನಾವು ಸೇರ್ಲಿಲ್ಲ ಅಂತ ಅಂದ್ರೆ ನಮ್ಮ ಗುರಿ ಸಾಧನೆ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ಹೇಳು ಕಡಕೆ. ನಾನು ಮರ್ಯಾದೆ ಕೊಟ್ಟು ಅವರು ಅಂತ ಹೇಳದೆ ಅಲ್ವಾ ಈ ಮಹಾನುಭಾವನ್ಗೂ ಮರ್ಯಾದೆ ಕೊಟ್ಟು ಮಾತಾಡಕ್ ಹೇಳು ಕಾದ ರುದ್ರ ಸಿದ್ದೇಶ್ವರ ಕಡಕೆ. ಈಗ ಇಬ್ರು ಸುಮ್ಮನೆ ಇರ್ತೀರ? ಮಾನ ಮರ್ಯಾದೆ ವಿಚಾರ ಬಿಟ್ಟು ಬೇರೆ ಯೋಚನೆ ಮಾಡಿ. ಈಗ ಬಂದ್ ವಿಚಾರ ಹೇಳು ವಿರೂಪಾಕ್ಷ. ಅಮ್ಮನವರು ನಮ್ಮ ವಿರುದ್ಧ ದೊಡ್ಡ ಆಟನೆ ಆಡಿಬಿಟ್ಟಿದ್ದಾರೆ. ಶ್ರೀ ಚಕ್ರ ಕಳುವಾಗೋ ವಿಚಾರನ ಚಕ ಜಾಹೀರು ಮಾಡಿ ಜನ ಜಾಗೃತರಾಗೋ ಹಾಗೆ ಮಾಡಿದ್ದಾರೆ. ಈ ಮಾರಿ ಗುಡಿನ ಬಿಟ್ಟು ವಿಶೇಷವಾದ ಪೊಲೀಸ್ ಪಡೆ ಚಕ್ರದ ರಕ್ಷಣೆಗೋಸ್ಕರ ಚಕ್ರಾಪುರಿಗೆ ಬರ್ತಾ ಇದೆ. ಇಲ್ಲ, ಸಾಧ್ಯನೇ ಇಲ್ಲ. ನನಗ್ ಗೊತ್ತಿಲ್ಲ, ಇದಾಗೋಕ್ ಸಾಧ್ಯ ಇಲ್ಲ. ಎಲ್ಲ ಆಗೋಗಿದೆ. ದೇವಸ್ಥಾನದ ಒಳಗೆ ಹೊರಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪಡೆ ಕಾಯ್ತಾ ಇದೆ, ಕಾವಲು ಕಾಯ್ತಾ ಇದೆ.